ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ರಾಮಾಯಣ ಓದಿದ ಅಥವಾ ಕೇಳಿದ ಪ್ರತಿಯೊಬ್ಬರಿಗೂ ಜನಕ ಮಹಾರಾಜನ ಪಾತ್ರ ಹಾಗೂ ಹೆಸರು ಚಿರಪರಿಚಿತವೇ. ಜನಕನು ವಿದೇಹದ ಪ್ರಾಚೀನ ಹಿಂದೂ ರಾಜನಾಗಿದ್ದ. ಇದು ಮಿಥಿಲ ಪ್ರದೇಶದಲ್ಲಿ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ನೆಲೆಗೊಂಡಿತು ಎಂದು ಇತಿಹಾಸ ಹೇಳುತ್ತೆ. ವಿದೇಹ ಸಾಮ್ರಾಜ್ಯದ ದೊರೆಗಳನ್ನು ಜನಕರು ಎಂದು ಕರೆಯಲಾಗ್ತಿತ್ತು. ಹಾಗಾಗಿ ತ್ರೇತಾಯುಗದಲ್ಲಿ ರಾಮಾಯಣ ಮಹಾಕಾವ್ಯದಲ್ಲಿ ಸೀತೆಯ ತಂದೆಯಾಗಿ ಕಾಣಿಸ್ಕೊಳ್ತಾರೆ ಜನಕ ಮಹಾರಾಜ. ಅವರ ಮೂಲ ಹೆಸರು ಶಿರಧ್ವಜ. ಅವರಿಗೆ ಕುಶಧ್ವಜ ಎಂಬ ಸಹೋದರನಿದ್ದ. ಅವನ ತಂದೆಯ ಹೆಸರು ಹೃಸ್ವರೋಮನ್. ಈತ ರಾಜ ನಿಮಿಯ ವಂಶಸ್ಥನಾಗಿದ್ದ. ಬನ್ನಿ ಹಾಗಿದ್ರೆ ರಾಜ ಜನಕ ಬ್ರಹ್ಮಜ್ಞಾನಿಯಾಗಿದ್ದೇಗೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಜನಕ ಮಹಾರಾಜ ಭೌತಿಕ ಆಸ್ತಿಗಳಿಗೆ ಅಂಟಿಕೊಂಡಿಲ್ಲದ ಆದರ್ಶ ವ್ಯಕ್ತಿಯಾಗಿ ಪೂಜಿಸಲ್ಪಡ್ತಾನೆ. ತನ್ನ ಬದುಕಿನುದ್ದಕ್ಕೂ ಆಧ್ಯಾತ್ಮಿಕ ಪ್ರವಚನದಲ್ಲಿ ತೀವ್ರ ಆಸಕ್ತಿ ಹೊಂದಿ ಲೌಕಿಕ ಭ್ರಮೆಗಳಿಂದ ಮುಕ್ತರಾಗಿದ್ದ. ಅಷ್ಟವಕ್ರ ಮತ್ತು ಸುಲಭ ಮುಂತಾದ ಋಷಿಗಳು ಮತ್ತು ಅನ್ವೇಷಕರೊಂದಿಗೆ ಅವರ ಸಂವಹನಗಳನ್ನು ಪ್ರಾಚೀನ ಗ್ರಂಥಗಳಲ್ಲಿ ದಾಖಲಿಸಲಾಗಿದೆ. ಸೀತೆಯು ಸಂಬಂಧದಲ್ಲಿ ಮಗಳಾಗಬೇಕಾದ್ದರಿಂದ ಅವಳನ್ನು ಜಾನಕಿ ಎಂದು ಕರೆಯಲಾಯಿತು. ಇಂದಿಗೂ ನೇಪಾಳದ ಜನಕ್ಪುರ ನಗರಕ್ಕೆ ಜನಕ ಮತ್ತು ಜಾನಕಿ ಎನ್ನುವ ಹೆಸರಿಡಲಾಗಿದೆ. ಆಗಿನ ವಿದೇಹ ಅಥವಾ ಮಿಥಿಲ ಸಾಮ್ರಾಜ್ಯವು ಐತಿಹಾಸಿಕವಾಗಿ ಗಂಡಕ್ಕಿ ನದಿಯ ಪೂರ್ವಕ್ಕೆ, ಮಹಾನಂದ ನದಿಯ ಪಶ್ಚಿಮಕ್ಕೆ, ಗಂಗಾ ನದಿಯ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ನಡುವೆ ಇದೆ ಎಂದು ಪೌರಾಣಿಕ ಉಲ್ಲೇಖವಿದೆ. ಶತಪಥ ಬ್ರಾಹ್ಮಣ ಮತ್ತು ಬೃಹದಾರಣ್ಯಕ ಉಪನಿಷತ್ತುನಂತಹ ವೈದಿಕ ಸಾಹಿತ್ಯದಲ್ಲಿ ರಾಜ ಜನಕನನ್ನ ಕ್ರಿಸ್ತಪೂರ್ವ 8ನೇ ಶತಮಾನಕ್ಕೂ ಪುರಾತನನು ಎಂದು ಉಲ್ಲೇಖಿಸುತ್ತೆ. ಮಿಥಿಲ ಸಾಮ್ರಾಜ್ಯದ ಮಹಾನ್ ತತ್ವಜ್ಞಾನಿ ರಾಜ ಎಂದು ಉಲ್ಲೇಖಿಸುತ್ತೆ. ವೈದಿಕ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಪೋಷಣೆಗೆ ಹೆಸರುವಾಸಿಯಾಗಿದ್ದವನು. ಅಲ್ಲದೆ ಅಂದಿನ ಕಾಲಘಟ್ಟದಲ್ಲಿ ರಾಜ್ಯ ನ್ಯಾಯಾಲಯವು ಬೌದ್ಧಿಕ ಕೇಂದ್ರವಾಗಿತ್ತು. ಬ್ರಾಹ್ಮಣ ಋಷಿಗಳಾದ ಯಾಜ್ಞವಲ್ಕ್ಯ, ಉದ್ದಾಲಕ, ಅರುಣಿ ಮತ್ತು ಗಾರ್ಗಿ ವಾಚಕ್ನವಿ ಪ್ರಸಿದ್ಧರಾಗಿದ್ದರು. ಜನಕ ಮಹಾರಾಜನ ಕಾಲದಲ್ಲಿ ವಿದೇಹವು ಭಾರತೀಯ ಉಪಖಂಡದ ಪ್ರಬಲ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಯಿತು ಎಂದು ವಿವರಿಸಲಾಗಿದೆ. ಇನ್ನು ಜನಕ ಮಹಾರಾಜ ಅದೆಷ್ಟು ಬ್ರಹ್ಮಜ್ಞಾನ ಪಡೆದಿದ್ದನೆನ್ನುವುದಕ್ಕೆ ಒಂದು ಕಥೆ ಕೂಡ ಇದೆ. ಬ್ರಹ್ಮಜ್ಞಾನದಲ್ಲಿ ಯಾಜ್ಞವಲ್ಕ್ಯರು ಎಲ್ಲ ಋಷಿ ಮುನಿಗಳನ್ನ ಮೀರಿಸಿದ್ರು. ಎಲ್ಲರೂ ಇವರನ್ನ ಈ ಬಗ್ಗೆ ಮುಕ್ತ ಕಂಠದಿಂದ ಪ್ರಶಂಸಿಸುತ್ತಿದ್ರು. ಜನಕ ಮಹಾರಾಜ ಮಿಥಿಲಾಪುರವನ್ನ ಆಳುತ್ತಿದ್ದ ಅರಸ. ಅರಸನಾದರೂ ರಾಜ್ಯಾಡಳಿತದ ಬಗ್ಗೆ ಮರೆಯದೆ ಪಾರಮಾರ್ಥಿಕ ಚಿಂತನೆಯಲ್ಲಿಯೂ ಸದಾ ಮುಳುಗಿರುತ್ತಿದ್ದ. ಆದ್ದರಿಂದ ರಾಜರ್ಷಿ ಎಂದು ಭಾರತದಾದ್ಯಂತ ಪ್ರಸಿದ್ಧಿ ಹೊಂದಿದ್ದ. ಹಲವಾರು ಮಂದಿ ಋಷಿಮುನಿಗಳು ಬ್ರಹ್ಮಜ್ಞಾನದ ರಹಸ್ಯವನ್ನು ತಿಳಿಯಲು ಇವನ ಬಳಿಗೆ ಬರ್ತಿದ್ರು. ಸಾಕಷ್ಟು ಅವಧಿಯವರೆಗೆ ಇವನ ಶಿಷ್ಯರಾಗಿದ್ದು ಬ್ರಹ್ಮಜ್ಞಾನದೊಂದಿಗೆ ಹಿಂದಿರುಗುತ್ತಿದ್ದರು. ಬ್ರಹ್ಮಜ್ಞಾನದಲ್ಲಿ ಉತ್ತುಂಗ ಶಿಖರವನ್ನೇರಿದ್ದ ಯಾಜ್ಞವಲ್ಕ್ಯರು ಕೂಡ ಜನಕ ಮಹಾರಾಜನನ್ನ ಗೌರವಾಧಾರದಿಂದ ಕಾಣ್ತಿದ್ರು. ಒಂದು ಬಾರಿ ದಿನವೂ ನಿಯಮಿತ ಕಾಲದಲ್ಲಿ ಋಷಿಮುನಿಗಳಿಗೆ ಬ್ರಹ್ಮಜ್ಞಾನ ರಹಸ್ಯದ ಬಗ್ಗೆ ಉಪನ್ಯಾಸ ನೀಡತೊಡಗಿದ್ರು. ಋಷಿ ಪುಂಗವನ ಉಪನ್ಯಾಸವನ್ನು ಆಲಿಸಿ ಆನಂದಿಸಲು ಅಸಂಖ್ಯಾತ ಆಸ್ತಿಕರು ನೆರೆದಿದ್ದರು. ಋಷಿಮುನಿಗಳೇ ಅಲ್ಲದೆ ವಿಪ್ರೋತ್ತಮರು ಶ್ರದ್ಧಾಸಕ್ತಿಯೊಂದಿಗೆ ಹಾಜರಿರುತ್ತಿದ್ರು. ಜನಕ ಮಹಾರಾಜನು ತನಗೆ ವಿರಾಮವಿರದಿದ್ದರೂ ಹೇಗಾದರೂ ಮಾಡಿ ಯಾಜ್ಞವಲ್ಕ್ಯರ ಉಪನ್ಯಾಸಕ್ಕೆ ಹಾಜರಾಗುವುದನ್ನು ಅಳವಡಿಸಿಕೊಂಡಿದ್ದ. ಯಾಜ್ಞವಲ್ಕ್ಯರು ಕೂಡ ಜನಕ ರಾಜನು ಬರಲು ವಿಳಂಬವಾದಾಗ ಉಪನ್ಯಾಸವನ್ನು ಪ್ರಾರಂಭಿಸದೆ ಆತ ಬರುವವರೆಗೂ ತಡೆಯುತ್ತಿದ್ರು. ಬಂದ ನಂತರವೇ ಪ್ರವಚನ ಪ್ರಾರಂಭವಾಗ್ತಿತ್ತು. ಹೀಗೆ ದಿನವೂ ಈ ಪ್ರಸಂಗವನ್ನು ಗಮನಿಸುತ್ತಿದ್ದ ಸಭಿಕರುಗಳಿಗೆ ಯಾಜ್ಞವಲ್ಕ್ಯರ ಈ ವಿಷಯದ ಬಗ್ಗೆ ಬೇಸರವಾಯಿತು. ಜನಕರಾಜನ ಬರುವಿಕೆಗಾಗಿಯೇ ಹೀಗೆ ನಿರೀಕ್ಷಿಸುತ್ತಾ ಕಾಲ ವಿಳಂಬ ಮಾಡುವುದು ಏಕೆ ಎಂದು ಬೇಸರ ಭಾವದ ಬಗ್ಗೆ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳತೊಡಗಿದ್ರು. ಯಾಜ್ಞವಲ್ಕರಿಗೂ ಈ ವಿಷಯ ಗೋಚರ ಆಗದಿರಲಿಲ್ಲ. ಜನಕ ಮಹಾರಾಜನಂತಹ ಬ್ರಹ್ಮಜ್ಞಾನದಲ್ಲಿ ಅತುಲ ಅನುಭವವನ್ನು ಪಡೆದಿರುವ ರಾಜರ್ಷಿಯ ಮಹಿಮೆಯನ್ನ ಇವರಲ್ಲಿ ಬಹುಮಂದಿ ಅರಿತಿಲ್ಲ ಎಂದು ವಿಷಾದಿಸುತ್ತಿದ್ರು. ಜೊತೆಗೆ ಇವರಿಗೆ ಜನಕರಾಜನ ಬಗ್ಗೆ ಮೂಡಿದ್ದ ಬೇಸರ ಹಾಗೂ ತಿರಸ್ಕಾರ ಭಾವವನ್ನು ದೂರ ಮಾಡಲು ಹಾಗೆಯೇ ಯೋಚಿಸತೊಡಗಿದ್ರು. ನೆರೆದಿದ್ದವರಿಗೆ ಈ ರೀತಿಯ ಕಾಲ ವಿಳಂಬ ಉಪನ್ಯಾಸದ ಪ್ರಾರಂಭದಲ್ಲೇ ಆಗುತ್ತಿರುವುದರ ಬಗ್ಗೆ ಬೇಸರ ಇನ್ನೂ ಹೆಚ್ಚಿತ್ತು. ಆದರೆ ಯಾಜ್ಞವಲ್ಕ್ಯರ ಎದುರಿಗೆ ಈ ವಿಚಾರವನ್ನು ಪ್ರಸ್ತಾಪಿಸಲು ಯಾರೊಬ್ಬರಿಗೂ ಧೈರ್ಯವಿರಲಿಲ್ಲ. ಆದರೆ ಯಾಜ್ಞವಲ್ಕರಿಗಂತೂ ಸಭಿಕರಲ್ಲಿ ಮೂಡುತ್ತಿರುವ ಬೇಸರದ ಮನೋಭಾವ ಸ್ಪಷ್ಟವಾಗತೊಡಗಿತು. ನಿವಾರಣೆಯ ಸಮಯ ಸಂದರ್ಭಕ್ಕಾಗಿ ನಿರೀಕ್ಷಿಸುತ್ತಿದ್ರು. ಒಂದು ಬಾರಿ ಉಪನ್ಯಾಸ ನಡೆಯುತ್ತಿದ್ದಾಗ ಹಲವಾರು ಮಂದಿ ಮುನಿಕರರು ಒಂದೇ ಸಮನೆ ಎಲ್ಲರೂ ಒಟ್ಟಿಗೆ ಕೂಗಿ ಹೇಳಿದರು, ಗುರುಗಳೇ, ಕಾಡಿನಲ್ಲಿ ಕಾಡ್ಗಿಚ್ಚು ಹಬ್ಬಿದೆ. ಗಾಳಿಯು ಅದರ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ. ನಮ್ಮ ಆಶ್ರಮದ ಕಡೆಯೇ ಭರದಿಂದ ಹಬ್ಬುತ್ತಿದೆ ಎಂದು ಆತಂಕದಿಂದಲೇ ನುಡಿದರು.
ಮುನಿಕುಮಾರರ ಗಾಬರಿ ಹಾಗೂ ಭಯದ ಮುಖದಿಂದ ಬರುತ್ತಿರುವ ಮಾತುಗಳು ನೆರೆದಿದ್ದವರಲ್ಲಿ ಬಹುಮಂದಿಯನ್ನ ಗಾಬರಿಗೊಳಿಸಿತು. ಅವರಲ್ಲಿ ಪ್ರಾಣಭಯ ವೃದ್ಧಿಸತೊಡಗಿತು. ಎತ್ತೆಂದರತ್ತ ಗಾಳಿಗೆ ಸಿಕ್ಕಿದ ತರಗೆಲೆಗಳಂತೆ ಚದುರತೊಡಗಿದರು. ಜನಕರಾಜ ಇದ್ಯಾವುದರ ಕಡೆಗೂ ಗಮನಹರಿಸದೆ ಯಾಜ್ಞವಲ್ಕ್ಯರ ಬಾಯಿಯಿಂದ ಉದುರುವ ಮಾತಿನ ಮುತ್ತುಗಳಿಗಾಗಿಯೇ ವೀಕ್ಷಿಸತೊಡಗಿದ. ಅಳಿದುಳಿದವರು ಕಿವಿಯನ್ನ ಉಪನ್ಯಾಸದ ಕಡೆ, ಕಣ್ಣುಗಳನ್ನ ಕಾಡಿನ ಕಡೆ ನೀಡುತ್ತಾ ಗಾಬರಿಯಿಂದ ಅತ್ತದರಿ ಇತ್ತಪುಲಿ ಎಂಬಂತೆ ಬಲವಂತದ ಸ್ನಾನ ಮಾಡುತ್ತಿರುವಂತೆ ಕುಳಿತಿದ್ರು. ಅಷ್ಟರಲ್ಲಿ ಮತ್ತೆ ಮುನಿಕುಮಾರರು ಬಂದು ಕೂಗಿಕೊಂಡ್ರು. ಗುರುಗಳೇ, ಮಿಥಿಲಾಪುರದ ಕಡೆ ಕಾಡ್ಗಿಚ್ಚು ಬಿರುಸಿನಿಂದ ಸಾಗುತ್ತಿದೆ. ಎಲ್ಲರೂ ಈಗ ಜನಕರಾಜನ ಕಡೆ ನೋಡತೊಡಗಿದ್ರು. ಯಾಜ್ಞವಲ್ಕಿಯರು ಜನಕರಾಜನ ಕಡೆಯೇ ನೋಡುತ್ತಾ ಉಪನ್ಯಾಸವನ್ನ ಮುಂದುವರೆಸಿದ್ರು. ಆಗ ಜನಕರಾಜನು ಸ್ಥಿತ ಪ್ರಜ್ಞನಂತೆ ಅವರ ಕಡೆಯೇ ನೋಡುತ್ತಾ ಉಪನ್ಯಾಸವನ್ನ ಮುಂದುವರೆಸಲು ಕೈಗಳಿಂದ ಸನ್ನೆ ಮಾಡಿದ. ಉಪನ್ಯಾಸ ಮುಂದುವರಿಯುತ್ತಿದ್ದಂತೆ ಮುನಿಕುಮಾರರು ಮತ್ತೆ ಬಂದು ಗೋಳಿಟ್ಟರು. ಗುರುಗಳೇ, ಮಿಥಿಲಾಪುರದ ಭವ್ಯ ಅರಮನೆಯೇ ಕಾಡ್ಗಿಚ್ಚಿನಲ್ಲಿ ಭಸ್ಮವಾಗಿ ಹೋಯಿತು ಎಂದು ತಮ್ಮ ಅಳಲನ್ನ ವ್ಯಕ್ತಪಡಿಸುತ್ತಾರೆ. ಈಗಂತೂ ಅಳಿದುಳಿದವರ ದೃಷ್ಟಿಯು ಜನಕರಾಜನ ಮುಖದ ಕಡೆ ಕೇಂದ್ರೀಕರಿಸಿತ್ತು. ಯಾಜ್ಞವಲ್ಕ್ಯರು ಕೂಡ ಉಪನ್ಯಾಸವನ್ನ ನಿಲ್ಲಿಸಿ ಜನಕರಾಜನ ಕಡೆ ಗಾಬರಿಯಿಂದ ವೀಕ್ಷಿಸತೊಡಗಿದರು. ಆಗಲೂ ಜನಕರಾಜನ ಮನಸ್ಸು ಪರ್ವತದಂತೆ ಅಚಲವಾಗಿತ್ತು. ದೃಢ ಮನದಿಂದಲೇ ವಿನಯ ವಿನಮ್ರತೆಯೊಂದಿಗೆ ಯಾಜ್ಞವಲ್ಕರಲ್ಲಿ ಭಿನ್ನವಿಸಿಕೊಂಡ. ಗುರುಗಳೇ, ಆತ್ಮ ಅಮರವಾದದ್ದು. ಅರಮನೆ, ಅಂತಃಪುರ ಹಾಗೂ ನನ್ನ ಈ ಶರೀರವೇ ಸುಟ್ಟು ಹೋದರೂ ಕೂಡ ಆತ್ಮಕ್ಕೆ ಯಾವ ಬೆಂಕಿಯೂ ಸೋಕದು. ಯಾವ ಜಲ ಪ್ರವಾಹವೂ ಅದನ್ನು ಒದ್ದೆ ಮಾಡಲಾರದು. ತಾವು ಕೃಪೆ ಮಾಡಿ ಪ್ರವಚನವನ್ನ ಮುಂದುವರಿಸಿ ನಿಲ್ಲಿಸಬೇಡಿ ಎಂದು ಬೇಡಿಕೊಳ್ತಾರೆ. ಯಾಜ್ಞವಲ್ಕ್ಯರು ಈಗ ನೆರೆದಿದ್ದವರ ಕಡೆ ನಗುತ್ತಾ ನೋಡತೊಡಗಿದರು. ಕಾರಣ, ಯಾವ ಕಾಡ್ಗಿಚ್ಚು ಎಲ್ಲೂ ಹರಡಿರಲಿಲ್ಲ. ಯಾವ ನಗರವಾಗಲಿ, ಅರಮನೆಯಾಗಲಿ ಭಸ್ಮ ಆಗಿರಲಿಲ್ಲ. ಜನಕರಾಜನ ಬ್ರಹ್ಮಜ್ಞಾನದ ಆಳದ ಅರಿವನ್ನ ಸಭಿಕರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿಯೇ ಯಾಜ್ಞವಲ್ಕ್ಯರು ಈ ನಾಟಕವನ್ನು ಆಡಿಸಿದರು. ಗಾಬರಿ ಹಾಗೂ ಭಯದಿಂದ ಚದುರಿ ಪರಾರಿಯಾಗಿದ್ದ ಜನರೆಲ್ಲರೂ ಹಿಂದಿರುಗುತ್ತಾರೆ. ಯಾಜ್ಞವಲ್ಕ್ಯರು ನಗುತ್ತಲೇ ಹೇಳ್ತಾರೆ, ಸಭಿಕರೇ, ಈಗಲಾದರೂ ರಾಜರ್ಷಿ ಎನಿಸಿರುವ ಜನಕ ಮಹಾರಾಜನ ಬ್ರಹ್ಮಜ್ಞಾನದ ಹಿರಿಮೆ ಎಂಥದ್ದೆಂಬುದರ ಅರ್ಥ ತಮಗೆ ಆಗಿರಬಹುದಲ್ವಾ? ಇನ್ನು ಮುಂದಾದರೂ ನಿಮ್ಮಲ್ಲಿ ಯಾರೂ ಬೇಸರ ಭಾವವನ್ನ ಮತ್ತೆ ತೋರ್ಪಡಿಸುವುದಿಲ್ಲ ತಾನೆ ಎಂದು ಎಲ್ಲರನ್ನ ಕೇಳ್ತಾರೆ. ಆಗ ಎಲ್ಲರೂ ಜನಕ ರಾಜನಲ್ಲಿದ್ದ ಬ್ರಹ್ಮಜ್ಞಾನದ ಹಿರಿಮೆಯನ್ನ ಮನಃಪೂರ್ವಕವಾಗಿ ಕೊಂಡಾಡ್ತಾರೆ. ಹೀಗೆ ಮಹಾಜ್ಞಾನಿಯಾಗಿದ್ದ ಜನಕ ಮಹಾರಾಜ ರಾಮ ಮತ್ತು ಸೀತೆಯ ವಿವಾಹ ಸಂದರ್ಭದಲ್ಲಿ ದಶರಥ ಮಹಾರಾಜನಿಗೆ ತನ್ನ ಮಗಳ ಬಗ್ಗೆ ಹೀಗೆನ್ನುತ್ತಾನೆ, ಊರ್ಮಿಳೆ ನನ್ನ ಮಗಳು, ಸೀತೆ ಸಾಕು ಮಗಳು, ಆದರೆ ಅಪ್ಪನ ಅರಕೆಯನ್ನ ತೀರಿಸಿದ ಮಗಳು, ಹಿರಿಯ ಮಗಳು, ಅಕ್ಕರೆಯ ಮಗಳು, ಸಿಕ್ಕಿದ ಮಗಳು ಎಂಬುದನ್ನ ಬಿಟ್ಟರೆ ಯಾವುದೇ ಕಡಿಮೆ ಅವಳಿಗೆ ಮಾಡಲಿಲ್ಲ. ಅವಳು ನನಗೆ ಸಿಕ್ಕಾಗಲೇ 6-7 ವರ್ಷದ ಕನ್ಯೆ. ಅವಳೊಬ್ಬ ದೇವಕನ್ಯೆ ಇರಬೇಕು ಅಥವಾ ಋಷಿಕನ್ಯೆ ಇರಬೇಕು. ಅಯ್ಯೋ ನಿಜ ಅಂದ್ರೆ ಸಂಯೋಗದಿಂದ ಹುಟ್ಟಿದವಳಿರಬೇಕು ಎಂದು ದಶರಥನಲ್ಲಿ ತನ್ನ ಭಾವನೆಯನ್ನ ವಿನಂತಿಸಿಕೊಳ್ತಾನೆ. ನನಗಿನ್ನೂ ಅಂದಿನ ಘಟನೆ ಸ್ಪಷ್ಟವಿದೆ ಮಹಾರಾಜ. ನಾನಂದು ನೇಗಿಲಿನಿಂದ ಉಳುತ್ತಿದ್ದೆ. ಯಜ್ಞ ಮಾಡಲು ನಿಶ್ಚಯಿಸಿದಾಗ ಯಜಮಾನ ಯಾಗ ಭೂಮಿಯನ್ನ ಶುದ್ಧಿ ಮಾಡಬೇಕು. ಹಾಗೆ ಭೂಮಿಯನ್ನ ಶೋಧಿಸುತ್ತಿದ್ದಾಗ ಈಕೆ ಕಂಡಳು. ಚಿನ್ನದ ಮೈಬಣ್ಣದ, ಮುದ್ದಾದ ಮುಖದ, ದುಂಡುಗಲ್ಲದ, ನಯವಾದ ಚೂಪು ಮೂಗಿನ, ಹೊಳೆವ ಕಂಗಳ, ಕೆನ್ನೆ ಹೊಳಪಿನ ಸುಂದರ, ಅತಿ ಸುಂದರ ಕನ್ಯೆ ಪ್ರತ್ಯಕ್ಷಳಾಗಿದ್ದಳು. ಅವಳು ಅಲ್ಲಿಗೆ ಹೇಗೆ ಬಂದಳು, ಎಲ್ಲಿಂದ ಬಂದಳು, ಯಾರು ಕರೆತಂದು ಬಿಟ್ಟರು ಎಂಬುದೊಂದು ನನಗೆ ಇಂದಿಗೂ ಅರಿವಿಲ್ಲ. ಅವಳನ್ನ ಕಂಡಾಗ ನಾನು ಉತ್ತಿದ್ದ ನೇಗಿಲ ಗೆರೆಯ ಮೇಲೆ ನಿಂತಿದ್ಲು. ನೇಗಿಲಿನಿಂದ ಆದ ಗೆರೆಗೆ ಸೀತಾ ಎಂದು ತಮಗೂ ಗೊತ್ತು. ನಾನು ಸೀತಾ ಎಂದೆ. ಆಕೆ ಹಾ ಎಂದಳು. ತಮ್ಮೆಲ್ಲರಿಗೂ ಈ ಕತೆ ಗೊತ್ತಿದ್ದರೂ ಸಭಾಸದರೆಲ್ಲರೂ ಮೊದಲ ಬಾರಿಗೆ ಕೇಳುತ್ತಿದ್ದೇವೇನೋ ಎಂಬಂತೆ ಆಲಿಸುತ್ತಿದ್ದರು. ಒಟ್ಟಿನಲ್ಲಿ ಭೂಮಿಯನ್ನ ಉಳುತ್ತಿದ್ದಾಗ ಭೂಮಿಯಿಂದ ಎದ್ದು ಬಂದವಳಂತೆ ಸಿಕ್ಕ ಇವಳು ನನ್ನ ಮಗಳಾಗಿ ಸೀತಾ ಎಂದೇ ವರ್ಧಿಸಿದಳು. ಜಗತ್ತು ಪ್ರಖ್ಯಾತಳಾದಳು. ಹಾಗೆ ಇಂದಿಗೂ ಜನಕ ಮಹಾರಾಜನಿಲ್ಲದೆ ರಾಮಾಯಣವೇ ಪ್ರಾರಂಭವಿಲ್ಲವೇನೋ ಎಂಬಂತೆ ನಮ್ಮ ನಡುವೆ ಇಂದಿಗೂ ಜೀವಂತವಾಗಿದ್ದಾರೆ ಜನಕ ಮಹಾರಾಜ. ಇವಿಷ್ಟು ಜನಕ ಮಹಾರಾಜರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.